ಮೊದಲನೇದಾಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ. ತುಂಬ ತುಂಬ ಖುಷಿ ಆಗ್ತಿದೆ ಈ ಸಾಂಗ್ನ. ನಾನು ಯೂಶ್ವಲಿ ನನ್ನ ಸಾಂಗ್ಸ್ ನಾನಾಗೆ ನೋಡೋ ಸ್ವಲ್ಪ ಕಡಿಮೆ, ಒಂಥರ ಮುಜುಗರ ಆಗುತ್ತೆ. ಬಟ್ ಈ ಸಾಂಗ್ನ ನಾನು ಸಿಕ್ಕಾಪಟ್ಟೆ ನೋಡಿದ್ದೀನಿ, ಪ್ಲಸ್ ಎಲ್ರಿಗೂ ತೋರಿಸ್ತಾನೆ ಇರ್ತೀನಿ ಹೆಮ್ಮೆನೇ, ನೋಡಿ ಈ ಸಾಂಗ್ ನೋಡಿ ಈ ಸಾಂಗ್ ನೋಡಿ ಅಂತ. ಮೊದಲನೇದಾಗಿ ನನ್ನ ಈ ಸಿನಿಮಾಲಿ ನನ್ನ ಪಾತ್ರದ ಹೆಸರು ಬಂದು ನಕ್ಷತ್ರ ಅಂತ. ಆ್ಯಂಡ್ ತುಂಬಾ ಮುದ್ದಾಗಿರುವಂಥ ಒಂದು ಕ್ಯಾರೆಕ್ಟರ್, ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಫಸ್ಟ್ ಟೈಮ್ ನಾನು ಒಂದು ಬ್ಲೈಂಡ್ ಗರ್ಲ್ ಆಗಿ ನಟಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ನಂಬಿ ಇಂಥ ಒಂದು ದೊಡ್ಡ ಪಾತ್ರ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ಸುನಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಐವ್ ಡನ್ ಜಸ್ಟಿಸ್, ಬಿಕಾಸ್ ಒಬ್ಬ ಡೈರೆಕ್ಟರ್ ಆಗಿ ಒಂದು ಪಾತ್ರನ ಅವ್ರು ಆಲ್ರೆಡಿ ವಿಶುವಲೈಸ್ ಮಾಡಿರ್ತಾರೆ. ಸೊ ಈ ಪಾತ್ರಕ್ಕೆ ಇವರು ಸೂಕ್ತ ಅಥವಾ ಇವರು ಸೂಟ್ ಆಗ್ತಾರೆ ಅಂತ ಅಂದ್ಕೊಂಡು ಅದರಲ್ಲಿ ನನ್ನ ಕಾಸ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ವೆಂಕಟ್ ಸರ್, ನಿಶಾ ಮ್ಯಾಮ್, ಸುಪ್ರೀತ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ನಾನು ಇದು ಹಿಂದೆ ಬೇರೆ ಸೆಟ್ಗಳಲ್ಲಿ ಮುಂಚೆ ಕೆಲಸ ಮಾಡಿದ್ದೆ. ಐ ಆಲ್ವೇಸ್ ರಿಪೀಟೆಡ್ ದ ಸೆಟ್. ಫಸ್ಟ್ ಟೈಮ್ ಹೊಸ ಸೆಟ್ ಆದರೂ ನನಗೆ ಎಲ್ಲೂ ಒಂದು ದಿವಸನೂ ಹಾಗೆ ಅನಿಸಿಲ್ಲ. ಇನ್ಫ್ಯಾಕ್ಟ್ ತುಂಬ ಹಳೆ ಪರಿಚಯ ಅನ್ನೋ ಥರ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ಫೀಲ್ ಅಟ್ ಹೋಮ್. ಆ್ಯಂಡ್ ಸಂತೋಷ್ ಸರ್, ನಾನು ಹಾಗೆ ಅವಾಗಲೇ ಹೇಳ್ದಂಗೆ ಈ ಸಾಂಗ್ ನನ್ನ ತುಂಬ ಸಿಕ್ಕಾಪಟ್ಟೆ ಜನಕ್ಕೆ ನಾನೇ ತೋರಿಸ್ತಾ ಇರ್ತೀನಿ, ಬಿಕಾಸ್ ಐ ಆಮ್ ಸೋ ಪ್ರೌಡ್. ಆ್ಯಂಡ್ ನನ್ನ ಅಷ್ಟು ಚೆನ್ನಾಗಿ ತೋರಿಸಿದ್ದೀರಾ, ಎಸ್ಪೆಷಲಿ ನನ್ನ ಫೇವ್ರೆಟ್ ಶಾಟ್ ಬಂದು ಬ್ಯಾಕ್ ಶಾಟಲ್ಲಿ ಅದು ವಿಷನ್ ಕಾಣಿಸ್ತಲ್ಲ. ಐ ಡೋಂಟ್ ನೋ, ಐ ಥಿಂಕ್ ಇಟ್ ಜಸ್ಟ್ ಮೇಕ್ಸ್ ಮೀ ಫೀಲ್ ಸೋ ಹ್ಯಾಪಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜುರಾ ಸರ್ಗೂ ಥ್ಯಾಂಕ್ ಯು, ಯು ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಕಮಿಂಗ್ ಬ್ಯಾಕ್ ಟು ಗಣೇಶ್ ಸರ್, ನಾನು ಕರಿಯರಲ್ಲಿ ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳಿದೆ ನಾನು ಕೆಲಸ ಮಾಡಬೇಕು, ಯಾರ ಜೊತೆ ನೆಕ್ಸ್ಟ್ ಮಾಡಬೇಕು ಅಂದರೆ, ನೆಕ್ಸ್ಟ್ ಅಂತ ಗೊತ್ತಿಲ್ಲ, ಬಟ್ ಇನ್ ಮೈ ಕರಿಯರ್ ಐ ವಾಂಟ್ ಟು ವರ್ಕ್ ವಿತ್ ಗಣೇಶ್ ಸರ್ ಆ್ಯಂಡ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಮ್ ಅಂತ. ಅದು ನನಗೆ ಈ ಸಿನಿಮಾದಲ್ಲಿ ಸುನಿ ಸರ್ ಡೈರೆಕ್ಷನಲ್ಲಿ ಸಿಕ್ಕಿದ್ದು ನನಗೆ ಒಂಥರ ಡಬಲ್ ಧಮಾಕ ಆ ಥರ. ಆ್ಯಂಡ್ ನೀವು ಅವ್ರನ್ನ ಭೇಟಿ ಮಾಡಿದಾಗ ಸರ್ ಹೇಳಿದ್ರ ಈ ಮಾತನ್ನ? ಆ್ಯಕ್ಚುಲಿ ನಾನು ಐ ವಾಸ್ ವೆರಿ ಶೈ. ಆ್ಯಕ್ಚು�ಿ ನಾನು ಮೀಟ್ ಮಾಡಿದಾಗೆಲ್ಲ ಸುಮ್ಮನೆ ಹಲೋ ಸರ್, ಹಾಯ್ ಸರ್ ಅಂತ. ನಿಮ್ಮ ಫಸ್ಟ್ ಮೀಟಿಂಗ್ ಎಕ್ಸ್ಪ್ಲೈನ್ ಮಾಡಿ ಸರ್ನ ಫಸ್ಟ್. ಐ ವಾಸ್ ವೆರಿ ನರ್ವಸ್. ಇನ್ಫ್ಯಾಕ್ಟ್ ನಾನು ಸೆಟ್ಗೆ ಎಂಟರ್ ಆಗ್ತಾ ಇದ್ದಂಗೆ ಸರ್ ಹಾಯ್ ನಿಶುಗ ಹೇಗಿದ್ದೀರಾ ಅಂತ ಇದ್ರು. ನಾನು ಏನು ಮಾತಾಡಬೇಕು, ಬಿಕಾಸ್ ತಪ್ಪು ಮಾತಾಡಿಬಿಟ್ರೆ ಅದು ಯಾವಾಗಲೂ ನಡೆಯುತ್ತೆ, ನರ್ವಸ್ ಅಂತ ಏನೇನೋ ಮಾತಾಡ್ಬಿಡ್ತೀವಿ. ನಾನು ಎಸ್ ಸರ್, ಎಸ್ ಸರ್, ಎಸ್ ಸರ್ ಅಷ್ಟೇ ಅಂತ ಇದೆ. ಬಟ್ ನಾನು ಇದನ್ನು ಐ ಥಿಂಕ್ ಗಣೇಶ್ ಸರ್ಗೆ ಲಾಸ್ಟ್ ಇಂಟರ್ವ್ಯೂಲಿ ಹೇಳಿದ್ದು, ಸರ್ ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ಯುವರ್ಸ್ ಅಂತ. ಸೊ ದಿಸ್ ಇಸ್ ಲೈಕ್ ಅ ಡ್ರೀಮ್ ಪ್ರಾಜೆಕ್ಟ್ ಫಾರ್ ಮೀ. ಎಲ್ಲ ಒಟ್ಟಿಗೆ ನನಗೋಸ್ಕರ ಕೂಡಿಟ್ಟಿರುವಂಥ ಸಿನಿಮಾ ಥರ ಇತ್ತು. ಅಮೇಝಿಂಗ್ ಪ್ರೊಡಕ್ಷನ್ ಹೌಸ್, ಅಮೇಝಿಂಗ್ ಡಿರೆಕ್ಟರ್, ಅಮೇಝಿಂಗ್ ಹೀರೋ ಆ್ಯಂಡ್ ರೆಸ್ಟ್ ಆಫ್ ದ ಕಾಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ದಿ ಎಂಟೈರ್ ಟೀಮ್ ಆ್ಯಂಡ್ ಸುರ್ವಿ ಆಲ್ಸೋ. ನಾವು ತುಂಬ ಕಡಿಮೆ ನಮ್ಮ ಸೀನ್ಸ್ ಬರ್ದಿನ ಸಿನಿಮಾನಲ್ಲಿ, ಬಟ್ ಐ ಥಿಂಕ್ ವಿ ಜಲ್ ರಿಯಲಿ ವೆಲ್. ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯು ಐ ಥಿಂಕ್ ಯು ಯು ಕನ್ವಿನ್ಸ್ಡ್ ಲಾಟ್ ಆಫ್ ಆ್ಯಸ್ ಅನ್ ಆಡಿಯನ್ಸ್, ಯು ಕನ್ವಿನ್ಸ್ಡ್ ಮೀ ಆಸ್ ಅ ಹೋಸ್ಟ್. ಸೊ ನಿಮಗೆ ಕನ್ನಡ ಬರದೇ ಇರ್ಬೋದು, ಬಟ್ ಕನ್ನಡ ಜನ ನಿಮ್ಮನ್ನ ಇಷ್ಟಪಡ್ತಾರೆ. ಬಟ್ ನಿಶ್ವಿಕ್ ಅವರು ಇಲ್ಲಿ ಇರೋದ್ರಿಂದ ಆ ಸಖತ್ ಅನ್ನೋ ಪದ ಬಳಸ್ಕೊಂಡು ಅವರಿಗೆ ಒಂದು ಒಳ್ಳೆ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ. ಸ್ಟೇಜ್ ಇಸ್ ಯುವರ್ಸ್. ಎಲ್ರಿಗೂ ಸಖತ್ತಾಗಿರೋ ನಮಸ್ಕಾರ. ಎಲ್ಲರೂ ಜೀವನದಲ್ಲಿ ಸಖತ್ತಾಗಿರಬೇಕು, ಏನೇ ಯೋಚನೆ ಬಂದರೂ ಅದು ಸಖತ್ತಾಗಿ ಮಾಡಬೇಕು. ಆ್ಯಂಡ್ ಪ್ರತಿಯೊಂದು ವಿಷಯದಲ್ಲೂ ನಾವು ಸಖತ್ತಾಗಿರೋ ಯೋಚನೆಗಳನ್ನೇ ಮಾಡಬೇಕು. ಆ್ಯಂಡ್ ಎಲ್ಲನೂ ಸಖತ್ತಾಗಿ ಮನಸ್ಸಿಟ್ಟು ಮಾಡಬೇಕು. ಸೊ ಸಖತ್ ಜನಗಳ ಜೊತೆ ಬೆರಿಬೇಕು, ಸಖತ್ ಮಾತುಗಳನ್ನ ಆಡಬೇಕು, ಯಾವಾಗಲೂ ಸಖತ್ತಾಗಿರಬೇಕು, ಸಖತ್ ಸಿನಿಮಾ ಬಂದು ನೋಡಬೇಕು. ಈ ಹೀರೋಯಿನ್ ಎಷ್ಟು ಒಳ್ಳೆ ಹೀರೋಯಿನ್ ಪಾಪ, ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ ಆದ್ರೂ ಸಖತ್ ಸಿನಿಮಾ ಪ್ರಮೋಟ್ ಮಾಡ್ತಾರೆ. ನಿಮ್ಗೋಸ್ಕರ ಫ್ರೀ ಆಗಿ ಇವರೆಲ್ಲ ಬಂದು ನಿಮ್ ಸಿನಿಮಾ ಪ್ರಮೋಟ್ ಮಾಡ್ತಾರೆ. ಶ್ರೀಲಾ, ಸಚ್ ಅ ಗುಡ್ ಸೋಲ್ ಯುವರ್. ಶ್ರೀಲೀಲಾಗ್ ಒಂದು ಸ್ಪೆಷಲ್ ಚಪ್ಪಾಳೆ ಹೊಡಿರಿ ಪಾಪ, ಸಚ್ ಅ ನೈಸ್ ಸೋಲ್ ಶೀಸ್. ಸಖತ್ ಸಖತ್ ಸಖತ್. ಇನ್ ಮಿಕ್ಕಿದ 2 ಸೆಕೆಂಡ್. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ.